ಅದು ಸರ್ಕಾರಿ ಶಾಲೆ. ಅಲ್ಲಿ ನೂರಾರು ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬದ ಮಕ್ಕಳು ವಿದ್ಯಾಭ್ಯಾಸ ಮಾಡಲು ಬರ್ತಾರೆ. ಆದರೆ ಈ ಶಾಲೆಗೆ ಮಕ್ಕಳನ್ನು ಕಳುಹಿಸಲು ಪೋಷಕರು ಹಿಂದೇಟಾಕ್ತಿದ್ದಾರೆ. ಬೀಳುವ ಹಂತದಲ್ಲಿರೋ, ಕೇಂದ್ರ ಸ್ಥಾನದಲ್ಲಿರೋ ಈ ಯಮಧೂತ ಸರ್ಕಾರಿ ಶಾಲೆಯ ಬಗ್ಗೆ ಜಿಲ್ಲಾಡಳಿತ ಮತ್ತು ಶಿಕ್ಷಣ ಇಲಾಖೆ ಭಾರಿ ನಿರ್ಲಕ್ಷ್ಯ ವಹಿಸಿದ್ದು, ಕೊಂಚ ಯಾಮಾರಿದ್ರೂ ಮಕ್ಕಳ ಜೀವ ಕಳೆದುಕೊಳ್ಳುವಂತಾಗುತ್ತೆ. ಮಕ್ಕಳ ಬಲಿಗಾಗಿ ಕಾಯ್ತಿದೆ ಯಮಧೂತ ಸರ್ಕಾರಿ ಶಾಲೆ. ಸಂಪೂರ್ಣ ಶಿಥಿಲಾವಸ್ಥೆ ಕಟ್ಟಡದಲ್ಲಿ ನಿತ್ಯ ಬೋಧನೆ. ಕುಸಿಯುವ ಹಂತದಲ್ಲಿ 70 ವರ್ಷದ ಹಳೆಯ ಕಟ್ಟಡ. ಶಿಕ್ಷಣ ಇಲಾಖೆ ಮಹಾ ನಿರ್ಲಕ್ಷ್ಯಕ್ಕೆ ಭಾರಿ ಜನಾಕ್ರೋಶ. ಬಿರುಕು ಬಿಟ್ಟಿರುವ ಗೋಡೆ, ಜೋತು ಬಿದ್ದಿರುವ ಫ್ಯಾನ್, ಮುರಿದು ಹೋಗಿರುವ ಕಿಟಕಿ ಬಾಗಿಲುಗಳು, ಮತ್ತೊಂದೆಡೆ ಮಕ್ಕಳಿಗೆ ಪಾಠ ಹೇಳ್ತಿರುವ ಶಿಕ್ಷಕರು, ಅಷ್ಟಕ್ಕೂ ಈ ಭಯಾನಕ ದೃಶ್ಯಗಳು ಕಂಡು ಬಂದಿದ್ದು ಕಲಬುರಗಿ ನಗರದ ಹೃದಯ ಭಾಗದಲ್ಲಿರುವ MSK ಮಿಲ್ನಲ್ಲಿರುವ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ. ಹೌದು, 70 ವರ್ಷಗಳ ಹಿಂದೆ ನಿರ್ಮಾಣವಾಗಿರುವ ಈ ಕಟ್ಟಡದಲ್ಲಿ ಸರ್ಕಾರಿ ಶಾಲೆ ಆರಂಭಿಸಲಾಗಿದೆ. ಇದೇ ಕಟ್ಟಡದಲ್ಲಿ 1ರಿಂದ 8ನೇ ತರಗತಿವರೆಗಿನ ಮಕ್ಕಳು ನಿತ್ಯ ಜೀವ ಭಯದಲ್ಲೇ ಇಲ್ಲಿ ಪಾಠ ಕೇಳುವಂತಾಗಿದೆ. ಎಲ್ಲಾ ಮಕ್ಕಳಿಗೆ ಸರಿಯಾಗಿರ್ತಕ್ಕಂತ ಕಟ್ಟಡವನ್ನ, ಶಾಲೆಗಳಿಗೆ ಕಟ್ಟಡವನ್ನು ಕೊಡ್ತಾ ಇದ್ರೆ, ಇಂತಹ ಸ್ಥಿತಿಯನ್ನು ನೋಡಿದಾಗ ಶಿಕ್ಷಣ ಒಂದ್ ಕಡೆಗೆ ಎಲ್ಲೋ ಮಕ್ಕಳಿಗೆ ಸಿಗದೆ ಮರಿಚಿಗೆ ಆಗ್ತಕ್ಕಂಥದ್ದನ್ನ ನೋಡಿದ್ರೆ ಮಕ್ಕಳ ಹಕ್ಕುಗಳು ಎಲ್ಲೋ ವೈಲೇಷನ್ ಆಗ್ತದೆ ಅಂತ ನಾನು ಅನಿಸ್ತದೆ. ಕೂಡಲೇ ಈ ಶಾಲೆಗೆ ನೀವು ಸೆಂಟ್ರಲ್ ಗೌರ್ಮೆಂಟ್ ಅದನ್ನೋ ಜಾಗ, ಸ್ಟೇಟ್ ಗೌರ್ಮೆಂಟ್ ಅದನ್ನೋ, ಅದು ಏನ್ ಪಾಲಿಸಿ ನಮ್ಗೆ ಗೊತ್ತಿಲ್ಲ. ಆದ್ರೆ ಅಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ, ಆಜುಬಾಜು ಇರ್ತಕ್ಕಂಥ ಏರಿಯಾದ ಮಕ್ಕಳಿಗೆ ನೀವು ನ್ಯಾಯ ಒದಗಿಸ್ಕೊಡ್ಬೇಕು ಅಂತಂದ್ರೆ ಅಲ್ಲಿ ಶಾಲೆ ಕಟ್ಟಡ ನಿರ್ಮಾಣ ಆಗ್ಲಿಲ್ಲ, ದುರಸ್ತಿ ಮಾಡಲೇಬಾರದು. ಆ ಶಾಲೆಗೆ ಹೊಸದಾಗಿರ್ತಕ್ಕಂಥ ಕಟ್ಟಡವನ್ನು ಮಾಡಿ ಅಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಇನ್ನು MSK ಮಿಲ್ ಪ್ರದೇಶದಲ್ಲಿನ ಸರ್ಕಾರಿ ಪ್ರಾಥಮಿಕ ಶಾಲೆ ಆವರಣದ ಪಕ್ಕದಲ್ಲಿ ತರಕಾರಿ ಮಾರುಕಟ್ಟೆ ಇದ್ದು, ಮಾರುಕಟ್ಟೆಗೆ ಬಂದ ಸಾರ್ವಜನಿಕರು, ವ್ಯಾಪಾರಸ್ಥರು ಶಾಲೆ ಬಳಿಯೇ ವಾಹನ ನಿಲ್ಲಿಸುತ್ತಾರೆ. ಇದರ ಜೊತೆಗೆ ಶಾಲೆ ಮುಗಿದ ನಂತರ ಪುಂಡ ಪೋಖರಿಗಳು ಮತ್ತು ಅನೈತಿಕ ಚಟುವಟಿಕೆಗಳ ತಾಣವಾಗಿ ಮಾರ್ಪಟ್ಟಿದ್ದು, ಮಕ್ಕಳನ್ನ ಶಾಲೆಗೆ ಕಳುಹಿಸಲು ಪೋಷಕರು ಹಿಂದೇಟಾಕ್ತಾ ಇದ್ದಾರೆ. ಇನ್ನು ಈ ಬಗ್ಗೆ ಕಲಬುರಗಿ DDP ಐರನ್ನ ಕೇಳಿದ್ರೆ ಬೇರೆನೆ ಹೇಳ್ತಾರೆ. ಅದು ನನ್ನ ಗಮನಕ್ಕೆ ಬಂದಿದೆ. ಈ ಹಿನ್ನೆಲೆಯಲ್ಲಿ ಅದು ನಮ್ಮ ಅಂದ್ರೇನು ಸರ್ಕಾರಿ ಶಿಕ್ಷಣ ಇಲಾಖೆಯಲ್ಲಿ ಅದು ಜಾಗ ಇರದೇ ಇರೋದ್ರಿಂದ ಹೆಚ್ಚು ಒತ್ತನ್ನು ಕೊಡಲಿಕ್ಕೆ ಸಾಧ್ಯ ಆಗಿರೋದಿಲ್ಲ. ಹಾಗೆ ಮುಂದುವರೆದು ಈಗ ತಾವು ಹೇಳ್ದಂಗೆ ಶಿಥಿಲಾವಸ್ಥೆಯಲ್ಲಿ ಇರೋದ್ರಿಂದ ಅದನ್ನು ದುರಸ್ತಿ ಮಾಡಿಕೊಳ್ಳಿಕ್ಕೆ ಏನಾದರೂ ವ್ಯವಸ್ಥೆ ಇದ್ದರೆ ನಾವು ಅದನ್ನು ಅಗತ್ಯ ಕ್ರಮವನ್ನು ತೆಗೆದುಕೊಳ್ತೀವಿ. ಅದನ್ನು ಪ್ರಸ್ತಾವನೆಯನ್ನು ದುರಸ್ತಿ ಬಂದಿರತಕ್ಕಂಥ ಹಣದಲ್ಲಿ ನಾವು ದುರಸ್ತಿ ಮಾಡಿಕೊಳ್ಳಿಕ್ಕೆ ಅದನ್ನು ಪ್ರಥಮ ಆದ್ಯತೆಯಲ್ಲಿ ಆ ಶಾಲೆಯನ್ನು ನಾವು ತೆಗೆದುಕೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ಅದನ್ನು ಅಲ್ಲಿ ಒಂದು ಬಿಲ್ಡಿಂಗ್ ಅನ್ನು ಕಟ್ಟಿಸ್ಕೊಳ್ಳಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಆಗ್ತದೆ. ಅದೇನೇ ಇರಲಿ, ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಮಾಡುವುದಾಗಿ ಸರ್ಕಾರ ಕೋಟಿ ಕೋಟಿ ರೂಪಾಯಿ ಖರ್ಚು ಮಾಡುತ್ತೆ. ಆದ್ರೆ ಈ ಶಾಲೆಯ ದುಸ್ಥಿತಿ ನೋಡಿದ್ರೆ ಆ ಕೋಟಿ ಕೋಟಿ ಹಣ ಅಧಿಕಾರಿಗಳ ಹೊಟ್ಟೆ ಸೇರ್ತಿರೋದು ಸುಳ್ಳಲ್ಲ. ಅನಿಲ್ ಸ್ವಾಮಿ, ಪವರ್ ಟಿವಿ, ಕಲಬುರಗಿ.